ಉಗುರಿಗೆ ಸಮಾನ ಇಲ್ಲ ಅದರ ಬಗ್ಗೆ ಕಾಮೆಂಟ್ಸ್ ಕೊಡೋದಿಲ್ಲ ತಾವು ಬುದ್ಧನ ಅನುಯಾಯಿ ಅಂತಕ್ಕಂತ ಮಾತನ್ನ ಹೇಳ್ತೀರಾ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಅಂತ ಅನುಯಾಯಿಗಳಾಗಿದ್ದ ಮೇಲೆ ಇಂಥ ಭಾಷಾ ಪ್ರಯೋಗ ಒಳ್ಳೆಯದಲ್ಲ ಅದು ನನ್ನ ಉಗುರಿಗೆ ಸಮಾನ ಇಲ್ಲ ಅದರ ಬಗ್ಗೆ ಕಾಮೆಂಟ್ಸ್ ಕೊಡೋದಿಲ್ಲ ಅವರ ನಾಯಕರು ಹೇಳ್ತಾ ಇದ್ರು ಕಿಮ್ಮತ್ತಿಲ್ಲ ಅದಕ್ಕೆ ಅಂತ ಎರಡು ಬಾರಿ ಎಂ ಪಿ ಆಗಿ ಈ ಮಾತಾಡೋದು ಬಾಲಿಶ್ವಾದ ಹೇಳಿಕೆ ನಮ್ಮ ಉಗುರಿಗೆ ಸಮಾನ ಇಲ್ಲ ಅದ್ರ ಬಗ್ಗೆ ನನ್ನ ಪ್ರತಿಕ್ರಿಯೆ ಇಲ್ಲ ಅನ್ಯ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಒಬ್ಬ ಹಿರಿಯ ಮುಖಂಡರು ಅವರು ಬಳಸಿರ್ತಕ್ಕಂಥ ಭಾಷೆ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಒಬ್ಬ ಲಾ ಮೇಕರ್ ಅವರು ಲೋಕಸಭಾ ಸದಸ್ಯರು ಅಥವಾ ವಿಧಾನಸಭಾ ಸದಸ್ಯರು ಅಂತಂದರೆ ಕಾನೂನು ರಚನೆ ಮಾಡ್ತಕ್ಕಂಥವ್ರು ಅವರು ಮಾದರಿಯಾಗಿರ್ಬೇಕು ಅವರು ಅಂಥ ಒಬ್ಬ ಹಿರಿಯ ಮುಖಂಡರು ಆ ರೀತಿ ಭಾಷೆ ಬಳಸ್ತಕ್ಕಂಥದ್ದು ಅವರ ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂಥದ್ದು ಅದು ನನಗನ್ನಿಸ್ತದೆ ಅದು ಒಂದು ಪಾಳಿಗಾರಿಕೆ ಎಲ್ಲೋ ಪಾಳಿಗಾರಿಕೆಯವರು ಉಪಯೋಗಿಸ್ತಾರಲ್ಲ ಅಂಥ ಪದಗಳನ್ನ ಅವರು ಉಪಯೋಗಿಸಿದ್ದಾರೆ ನಾನು ಯಾವತ್ತೂ ಕೂಡ ಅವರ ವೈಯಕ್ತಿಕವಾಗಿ ನಾನು ಟೀಕೆ ಮಾಡಿದವನು ಅಲ್ಲ ಅವರು ಕೊಳ್ಳೆಗಾಲದ ಒಂದು ನಗರಸಭಾ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಪತ್ರಕರ್ತರು ಅವರಿಗೆ ಪ್ರಶ್ನೆ ಮಾಡ್ತಾರೆ ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗುವಂಥ ಆಸೆ ಇಟ್ಕೊಂಡಿದ್ದಾರೆ ಅಂತೇಳಿ ಅದಕ್ಕೆ ಅವರ ಉತ್ತರ ಸಿದ್ದರಾಮಯ್ಯ ಚಾಮುಂಡೇಶ್ವರಿಲಿ ಸೋತಾಗಿದೆ ಬಾಗಲಕೋಟ್ನಲ್ಲಿ ಕೆಲವೇ ಮತಗಳ ಬಾದಾಮಿನಲ್ಲಿ ಕೆಲವೇ ಮತಗಳ ಅಂತರದಿಂದ ಗೆದ್ದರು ಸೋತಿದರೆ ಧ್ರುವನಾರಾಯಣ ಮತ್ತು ಮಾದೇವಪ್ಪನ ಥರ ಮನೆಯಲ್ಲಿ ಬಚ್ಚಿಟ್ಕೊಳ್ಬೇಕಾಗಿತ್ತು ಅಥವಾ ಔತ್ಕೊಳ್ಬೇಕಾಗಿತ್ತು ಅನ್ನೋ ಪದ ಉಪಯೋಗಿಸ್ತಾರೆ ಅವರು ನನಗೆ ಅದಕ್ಕೆ ಸ್ವಲ್ಪ ನೋವಾಯಿತು ಕಾರಣ ಚುನಾವಣೆ ಸೋಲು ಗೆಲುವು ಅದು ರಾಜಕಾರಣಿಗಳಿಗೆ ಇದ್ದೇ ಇದ್ದಿರ್ತು ನನ್ನ ಸೋಲನ್ನು ಸವಾಲಾಗಿ ಸ್ವೀಕಾರ ಮಾಡಿದಂಥವ್ರು ಸೋತು ಮನೇಲಿ ಕೂತವನಲ್ಲ ನಾನು ಸೋತು ಮಾರನೇ ದಿವಸದಿಂದನೂ ಕ್ಷೇತ್ರದಲ್ಲಿ ಜನರ ಸಂಪರ್ಕ ಇಟ್ಕೊಂಡು ಕ್ಷೇತ್ರ ಎಲ್ಲ ಪ್ರವಾಸ ಮಾಡಿದ್ದು ಇವತ್ತಿನವರೆಗೂ ಕೂಡ ನಿಕಟವಾದಂಥ ಸಂಪರ್ಕ ಇಟ್ಕೊಂಡಿದ್ದೀವಿ ಸೊ ಹಾಗಾಗಿ ನಾನು ಯಾವತ್ತೂ ಕೂಡ ಮನೇಲಿ ಕುಳಿತವನಲ್ಲ ಎದುರೋನೂ ಅಲ್ಲ ತಾವು ಗೆದ್ದು ಒಂದೂವರೆ ವರ್ಷ ಆಗಿದೆ ತಾವು ಬರೀ ಹಿಂದೆ ಸೋಲಿಸ್ತೀವಿ ಅನ್ನೋ ಮಾತನ್ನು ಬಿಟ್ಟು ಒಂದೂವರೆ ವರ್ಷದಲ್ಲಿ ತಮ್ಮ ಕೊಡುಗೆ ಏನು ಕ್ಷೇತ್ರಕ್ಕೆ ಅನ್ನೋ ಮಾತನ್ನು ಹೇಳಿದೆ ಅದನ್ನು ನಿನ್ನೆ ಪತ್ರಕರ್ತರು ಕ್ಷೇತ್ರದ ಕೊಡುಗೆ ಅದಕ್ಕೆ ಪಲಾಯನ ಮಾಡ್ತಕ್ಕಂಥ ಉತ್ತರ ಅವ್ರ ಉತ್ತರ ಕ್ಷೇತ್ರಕ್ಕೆ ತಾವೇನು ಮಾಡಿದ್ದೀವಿ ಅಂತಕ್ಕಂಥದ್ದು ಹೇಳಿದರೆ ಭಾಳ ಸಂತೋಷ ಆಗಿರ್ತಕ್ಕಂಥದ್ದು ಅಥವಾ ಅವರು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ನೆನ್ನೆ ಭೇಟಿ ಮಾಡೋದಕ್ಕೆ ಹೋಗಿ ಉದ್ದೇಶ ಏನು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ಅವರು ಇವತ್ತು ಹೆಗಡದೇವನಕೋಟೆಯಲ್ಲಿ ತಂಬಾಕು ಬೆಳೆಗಾರರು ಬೆಲೆ ಇಲ್ಲದೇ ಕಂಗಾಲಾಗಿದ್ದಾರೆ ಚಾಮರಾಜನಗರದಲ್ಲಿ ಭಾಳಷ್ಟು ಯೋಜನೆಗಳು ನೆನೆಗುದಿಗೆ ಬಂದಿವೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ ಅವರು ಅವ್ರು ಹೋಗಿದ್ದು ಬೋರ್ಡ್ ಕಾರ್ಪೊರೇಷನ್ಗಳಲ್ಲಿ ತಮ್ಮ ಅನುಯಾಯಿಗಳಿಗೆ ಆಗಿಲ್ಲ ಅದನ್ನು ಕೊಡಿ ಅಂತ ಅದನ್ನು ಕೇಳಬಾರ್ದು ಅಂತ ನಾನೇನಿಲ್ಲ ಆದರೆ ನನ್ನ ಒಂದು ಮನವಿ ಅವರಿಗೆ ತಮ್ಮ ಗಮನ ಕ್ಷೇತ್ರದ ಅಭಿವೃದ್ಧಿ ಕಡೆ ಇರಲಿ ಇಂಥ ಒಂದು ತೇಜೋವಧೆ ಮಾಡ್ತಕ್ಕಂಥ ಪದಗಳ ಉಚ್ಚಾರಣೆ ಏಕವಚನದಲ್ಲಿ ಪ್ರಯೋಗ ತಾವು ಬುದ್ಧನ ಅನುಯಾಯಿ ಅಂತಕ್ಕಂಥ ಮಾತನ್ನು ಹೇಳ್ತೀರಾ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಅಂತ ಅನುಯಾಯಿಗಳಾಗಿದ್ದ ಮೇಲೆ ಇಂಥ ಭಾಷಾ ಪ್ರಯೋಗ ಒಳ್ಳೆಯದಲ್ಲ ಇನ್ನೂ ಮೂರುವರೆ ವರ್ಷ ತಮ್ಮ ಅವಧಿನಲ್ಲಿ ಒಳ್ಳೆಯ ಕೆಲಸ ಆಗಲಿ ಅಂತ ಹೇಳಿ ನಾನು ಬಯಸ್ತೇನೆ ವಿನಃ ವೈಯಕ್ತಿಕವಾಗಿ ನಾನು ಯಾವತ್ತೂ ಕೂಡ ನಿಮ್ಮ ಬಗ್ಗೆ ಮಾತನಾಡಿದವರಲ್ಲ ತಾವು ಕೂಡ ಮಾತನಾಡಬೇಕಾದ್ರೆ ಪದಗಳ ಬಳಕೆ ಒಳ್ಳೆ ರೀತಿ ಇರಲಿ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ ಅಲ್ಲ ಅದು ಅವರ ಪಕ್ಷದ ಆಂತರಿಕ ವಿಚಾರ ಅದು ಅವ್ರ ಪಕ್ಷದ ಆಂತರಿಕ ವಿಚಾರ ಅವರು ಮಂತ್ರಿ ಮಂಡಲದಲ್ಲಿ ಯಾರು ಸೇರಿಸ್ಬೇಕು ಮನವಿ ಅದು ಅವರ ಆಂತರಿಕ ವಿಚಾರ ಅದಕ್ಕೆ ನಾವು ಆ ಒಂದು ಹೇಳಿಕೆಗೆ ಪ್ರತಿ ಹೇಳಿಕೆ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ನನ್ನ ಹಿತದೃಷ್ಟಿ ಏನಪ್ಪ ಅಂತಂದರೆ ಕೇಂದ್ರದಲ್ಲೂ ತಮ್ಮದೇ ಸರ್ಕಾರ ಇದೆ ರಾಜ್ಯದಲ್ಲೂ ತಮ್ಮದೇ ಸರ್ಕಾರ ಇದೆ ಇಂಥ ಸಮಯ ಸಂದರ್ಭ ಇದ್ದಂಥ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಮತ್ತು ಜಿಲ್ಲೆಗೆ ಒಳ್ಳೆಯ ಕೆಲಸ ಆಗಲಿ ಯಾಕಂದರೆ ಇದುವರೆಗೂ ಒಂದು 4 ತಿಂಗಳು ಕಳೆದ್ರೆ 2 ವರ್ಷ ಅವ್ರ ಚುನಾವಣೆ ಆಗಿ ಮೈಸೂರು ಜಿಲ್ಲೆಗೂ 4 ತಾಲೂಕು ಸೇರುತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಒಂದು ಸಭೆನೂ ಕೂಡ ಅವರಿನ್ನೂ ಕರೆದಿಲ್ಲ ಕೇಂದ್ರ ಪುರಸ್ಕೃತ ಯೋಜನೆಗಳ ಒಂದು ರಿವ್ಯೂ ಮೀಟಿಂಗ್
ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಭೆನೂ ಕೂಡ ಇದುವರೆಗೂ ಮಾಡಿಲ್ಲ. ಅಥವಾ ಲಾಕ್ಡೌನ್ ಪೀರಿಯಡ್ನಲ್ಲಿ ಭೀಕರ ಅಂತ ಲಾಕ್ಡೌನ್ ಪೀರಿಯಡ್ ಇತ್ತು ಜನ ಅಂಥ ಸಂದರ್ಭದಲ್ಲಿ ಕೂಡ ಈಗ ಹನೂರಿಗೆ ಹೋಗ್ತಾರೆ ಓಟ್ ಹಾಕಲಿಕ್ಕೆ ಅರ್ಧ ದಿವಸ ಬೇಕು ಹನೂರಿಗೆ ಹೋಗಬೇಕಾದ್ರೆ. ಆದರೆ ಕ್ಷೇತ್ರದ ಪ್ರಗತಿ ಪರಿಶೀಲನೆಯನ್ನು ಯಾಕೆ ತಾವು ಮಾಡ್ತಾ ಇಲ್ಲ, ಇಂಥದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿಜೆಪಿನಲ್ಲಿ ಆಂತರಿಕ ಸಮಸ್ಯೆ ಭಾಳಷ್ಟಿದೆ. ಈಗಾಗಲೇ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಗಳು ವಿಸ್ತರಣೆಗೆ ಹೋಗಿದ್ದು ದೆಹಲಿಗೆ, ವಿಸ್ತರಣೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಈ ರೀತಿ ಆಂತರಿಕ ಸಮಸ್ಯೆ ಅವರಲ್ಲಿ ಭಾಳಷ್ಟಿದೆ. ಸೊ ಹಾಗಾಗಿ ಇವರು ಕೂಡ ಅವರ ಅತೃಪ್ತಿಯನ್ನು ನಿನ್ನೆ ಮಾಧ್ಯಮದ ಎದುರುಗಡೆ ತೋರಿಸ್ಕೊಟ್ಟಿದ್ದಾರೆ. ತಮ್ಮ ಅನುಯಾಯಿಗಳಿಗೆ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಆಗಿಲ್ಲ ಅಂತಕ್ಕಂಥದ್ದೇ ಒಂದು ದೊಡ್ಡ ಇದನ್ನು ಇಟ್ಕೊಂಡು ಅವರು ಆ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಥ್ಯಾಂಕ್ ಯು.